ಆತ್ಮೀಯ ಪ್ರಿಯ ವಿದ್ಯಾರ್ಥಿಗಳೇ, ಎಲ್ಲರಿಗೂ ನಮಸ್ಕಾರ. ವಿದ್ಯಾರ್ಥಿಗಳೇ, ನಿಮ್ಮ 4ನೇ ತರಗತಿಯ ಪಠ್ಯಪುಸ್ತಕದ ಪುಟ ಸಂಖ್ಯೆ 33ರಲ್ಲಿ ಬರ್ತಕ್ಕಂತಹ ಗದ್ಯಪಾಠ 5 ಕಾಗೆಗಳೆಷ್ಟು ಅಂತಕೊಂಡು ಬರ್ತ್ರೆ. ವಿದ್ಯಾರ್ಥಿಗಳೇ, ಈಗಾಗಲೇ ನಾವು ಕಳೆದ ತರಗತಿಗಳಲ್ಲಿ 4 ಪಾಠಗಳನ್ನು ಸಂಪೂರ್ಣವಾಗಿ ತಿಳಿದುಕೊಂಡಿದ್ದು, ಇಂದಿನ ಈ ತರಗತಿಯಲ್ಲಿ ನಿಮ್ಮ ಪಠ್ಯಪುಸ್ತಕದ ಕನ್ನಡ ವಿಷಯದ ಗದ್ಯಪಾಠ 5 ಕಾಗೆಗಳು ಎಷ್ಟು ಅಂತಕ್ಕಂತಹ ಈ ಪಾಠವನ್ನು ಕುರಿತು ನಾವು ಇಂದಿನ ತರಗತಿಯಲ್ಲಿ ತಿಳಿದುಕೊಳ್ಳೋಣ. ವಿದ್ಯಾರ್ಥಿಗಳೇ, ನಾನು ಕಾಗೆಗಳೆಷ್ಟು ಅಂತಕ್ಕಂತಹ ಪಾಠವನ್ನು ಓದುವಾಗ ತಾವುಗಳೆಲ್ಲರೂ ತಮ್ಮ ಪಠ್ಯಪುಸ್ತಕನೋ ಅಥವಾ ಈ ಮೊಬೈಲಲ್ಲಿ ಏನು ಮಾಡಬೇಕಾಗುತ್ತೆ ಅಂದರೆ, ನಾನು ಓದ್ತಕ್ಕಂತಹ ಪ್ರತಿ ಸಾಲುಗಳನ್ನು, ಪ್ರತಿ ವಾಕ್ಯಗಳನ್ನು, ಪ್ರತಿ ಪದಗಳನ್ನು ತಾವುಗಳೆಲ್ಲರೂ ಏನು ಮಾಡಬೇಕಾಗುತ್ತೆ, ಸರಿಯಾದ ರೀತಿಯಲ್ಲಿ ಅದನ್ನು ನೋಡಬೇಕಾಗುತ್ತೆ. ಓದುವಾಗ ಅದನ್ನು ಸರಿಯಾಗಿ ನೋಡಬೇಕು, ಜೊತೆಗೆ ನಾನು ವಿವರಿಸುವಾಗ, ಪಾಠವನ್ನು ತಿಳಿಸುವಾಗ ಸರಿಯಾದ ರೀತಿಯಲ್ಲಿ ಆ ಪಾಠವನ್ನು ಆಲಿಸ್ಬೇಕಂತಕ್ಕಂತಹ ಒಂದು ವಿಚಾರವನ್ನು ಹೇಳ್ತಾ ನಾನು ಪಾಠವನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ. ವಿದ್ಯಾರ್ಥಿಗಳೇ, ತಮ್ಮ ಪಠ್ಯಪುಸ್ತಕದ ಪುಟ ಸಂಖ್ಯೆ 33ರಲ್ಲಿ ಬರ್ತಾ ಇದೆ ಪಾಠ 5 ಕಾಗೆಗಳೆಷ್ಟು ಅಂತಕೊಂಡು. ತಮ್ಮ ಪಠ್ಯಪುಸ್ತಕ ಬುಕ್ ನಿಮ್ಮ ರೀಡರ್ ಆದರೂ ಓಪನ್ ಮಾಡಿ ತೆರೆದು ನೋಡಿಕೊಳ್ಳಿ, ಇಲ್ಲ ಅಂದರೆ ಈ ಮೊಬೈಲಲ್ಲೇ ಸಹಿತ ನೀವು ನಾನು ಓದುವಾಗ ಸರಿಯಾಗಿ ಏನಪ್ಪಾರೆ ಕ್ರಮವಾಗಿ ಅದನ್ನೇನಪ್ಪಾರೆ ನೋಡ್ತಾ ಹೋಗ್ಬೇಕಂತಕ್ಕಂತಹ ಒಂದು ವಿಚಾರ. ಪಾಠ 5 ಕಾಗೆಗಳೆಷ್ಟು. ವಿದ್ಯಾರ್ಥಿಗಳೇ, ಬಹಳ ಸರಳವಾಗಿರ್ತಕ್ಕಂತಹ, ಬಹಳ ಸೊಗಸಾಗಿರ್ತಕ್ಕಂತಹ ಒಂದು ಕಥೆಯ ರೂಪದಲ್ಲಿರ್ತಕ್ಕಂತಹ ಒಂದು ಪಾಠ, ಬಹಳ ಸರಿಯಾಗಿರ್ತಕ್ಕಂಥ ಪಾಠ, ಸರಿಯಾದ ರೀತಿಯಲ್ಲಿ ತಾವುಗಳೆಲ್ಲರೂ ಆಲಿಸಬೇಕು. ಪ್ರಾರಂಭ ಮಾಡೋಣ. ಎಸ್, ನಾನು ಒಂದೊಂದು ಪ್ಯಾರಾಗಳನ್ನು ಓದ್ತಾ ಒಂದೊಂದು ಪ್ಯಾರಾಗಳನ್ನು ವಿವರಣೆ ನೀಡ್ತಾ ಹೋಗ್ತೀನಿ, ತಾವುಗಳೆಲ್ಲರೂ ಸರಿಯಾಗಿ ಗಮನ ಕೊಡಿ. ಸ್ಟಾರ್ಟ್ ಮಾಡ್ತೀನಿ ನೋಡಿ. ಎಸ್, ಅಕ್ಬರ್ ಬಾದ್ಶಹನು ತನ್ನ ಆಸ್ಥಾನದ ಮಂತ್ರಿಗಳಿಗೆ ಆಗಾಗ ಅನೇಕ ಪ್ರಶ್ನೆಗಳನ್ನು ಕೇಳಿ ಅವರ ಬುದ್ಧಿವಂತಿಕೆಯನ್ನು ಪರೀಕ್ಷಿಸುತ್ತಿದ್ದನು. ಅವುಗಳಲ್ಲಿ ಕೆಲವು ತಮಾಷೆಯ ಪ್ರಶ್ನೆಗಳಿರುತ್ತಿದ್ದವು. ಕೆಲವು ಪ್ರಶ್ನೆಗಳಿಗೆ ಉತ್ತರ ಹೇಳಲು ಮಂತ್ರಿಗಳು ಸಹ ತಡವರಿಸುತ್ತಿದ್ದರು. ಆ ಸಮಯದಲ್ಲಿ ಬಾದ್ಶಾನ ಆಸ್ಥಾನದ ಜಾಣ ಮಂತ್ರಿ ಬೀರಬಲ್ಲನು ಅಕ್ಬರ್ ಬಾದ್ಶಾನ ಪ್ರಶ್ನೆಗೆ ಸೂಕ್ತ ಉತ್ತರ ಹೇಳಿ ಸಮಾಧಾನ ಪಡಿಸುತ್ತಿದ್ದನು. ಎಸ್, ವಿದ್ಯಾರ್ಥಿಗಳಲ್ಲಿ ಗಮನಿಸಬೇಕು, ಅಕ್ಬರ್ ಬಾದ್ಶಾ ಅಂತಂದರೆ, ಬಾದ್ಶಾ ಅಂತಂದರೆ ಇಲ್ಲಿ ಮುಸಲ್ಮಾನ್ ದೊರೆ ಅಥವಾ ಸುಲ್ತಾನ ಅಂತಕೊಂಡು ಸಹಿತ ನಾವು ನೋಡ್ತೀವಿ. ಬಾದ್ಶಾ ಅಂದರೆ ದೊರೆ ಅಥವಾ ರಾಜ ಅಂತಕೊಂಡು, ಅಂದರೆ ಇಲ್ಲಿ ಬಾದ್ಶಾ ಅಂತಕ್ಕಂಥವ್ರು ಮುಸಲ್ಮಾನ್ ಒಬ್ಬ ದೊರೆ ಅಥವಾ ಸುಲ್ತಾನ್ ಅಂತಕೊಂಡು ಕರಿತೀವಿ. ಅಕ್ಬರ್ ಬಾದ್ಶಾನ ಆಸ್ಥಾನದ ಕೆಳಗೆ ಹಲವಾರು ಜನ ಮಂತ್ರಿಗಳಿರ್ತಾರೆ. ಆ ಮಂತ್ರಿಗಳು ಅಂತ ಹೇಳಿ ಕೇಳಿದ್ರೆ, ಆ ಒಂದು ಬಾದ್ಶಾ ಅಥವಾ ರಾಜನ ಕೆಳಗಡೆ ಏನ್ ಮಾಡ್ತಾರೆ ಅಂತಂದ್ರೆ, ರಾಜನ ಕೆಳಗಡೆ ಇರ್ತಕ್ಕಂತಹ, ರಾಜನಿಗೆ ಸಲಹೆಗಳನ್ನು ನೀಡ್ತಕ್ಕಂಥವನು ಅಥವಾ ರಾಜ್ಯದ ಅಥವಾ ರಾಷ್ಟ್ರದ ಆಡಳಿತವನ್ನು ನಿರ್ವಹಿಸ್ತಕ್ಕಂಥ ವ್ಯಕ್ತಿಗೆ ಮಂತ್ರಿ ಅಂತಕೊಂಡು ಕರಿತೀವಿ. ಬಾದ್ಶಾ ಅಂದರೆ ರಾಜ, ಮಂತ್ರಿ ಅಂದರೆ ಅವನ ಕೆಳಗೆ, ಅಂದರೆ ಮಂತ್ರಿಗೆ ಸಲಹೆ ಸೂಚನೆಗಳನ್ನು ನೀಡ್ತಕ್ಕಂತಹ ವ್ಯಕ್ತಿಗೆ ನಾವು ಮಂತ್ರಿ ಅಂತಕೊಂಡು ಕರಿತೀವಿ. ಅಕ್ಬರ್ ಅಂತಕ್ಕಂತಹ ರಾಜ, ಬಾದ್ಶಾ ಅಕ್ಬರ್ ರಾಜ ಏನು ಮಾಡ್ತಿದ್ದಪ್ಪ ಅಂದರೆ, ಅಕ್ಬರ್ ಬಾದ್ಶಾ ತನ್ನ ಆಸ್ಥಾನದ ಕೆಳಗಡೆ ಇರ್ತಕ್ಕಂತಹ, ತನ್ನ ಆಸ್ಥಾನದಲ್ಲಿರ್ತಕ್ಕಂತಹ ಮಂತ್ರಿಗಳಿಗೆ ಆಗಾಗ ಅನೇಕ ಪ್ರಶ್ನೆಗಳನ್ನು ಕೇಳ್ತಿದ್ದ. ಯಾಕೆ ಕೇಳ್ತಿದ್ದ ಈ ಪ್ರಶ್ನೆಗಳನ್ನು ಕೇಳಿದ್ರೆ, ಅವ್ರು ಎಷ್ಟರ ಮಟ್ಟಿಗೆ ಬುದ್ಧಿವಂತರಾಗಿದ್ದಾರೆ, ನನ್ನ ಮಂತ್ರಿಗಳು ಎಷ್ಟರ ಮಟ್ಟಿಗೆ ಬುದ್ಧಿವಂತರಾಗಿದ್ದಾರೆ ಅಂತ ಹೇಳಿ ಅವರ ಬುದ್ಧಿಯನ್ನು ಪರೀಕ್ಷೆ ಮಾಡಲು, ಅವರ ಏನಪ್ಪ ಅಂದರೆ ಬುದ್ಧಿವಂತಿಕೆಯನ್ನು ಪರೀಕ್ಷೆ ಮಾಡಲು ಬಾದ್ಶಾ ಅಕ್ಬರ್ ತನ್ನ ಮಂತ್ರಿಗಳಿಗೆ ಆಗಾಗ ಹಲವಾರು ತಮಾಷೆಯ ಪ್ರಶ್ನೆಗಳನ್ನು ಕೇಳ್ತಾ ಇದ್ದ. ಕೆಲವು ಪ್ರಶ್ನೆಗಳಿಗೆ ಉತ್ತರ ಹೇಳಲು ಬಂದರೆ ಮಂತ್ರಿಗಳೆಲ್ಲ ಉತ್ತರ ಹೇಳುತ್ತಿದ್ರು, ಆದರೆ ಬಹಳ ಕಷ್ಟವಾಗಿರ್ತಕ್ಕಂತಹ ತಮಾಷೆಯ ಪ್ರಶ್ನೆಗಳಿಗೆ ಉತ್ತರಗಳನ್ನು ಹೇಳಬೇಕಾಗಿದ್ರೆ ತಡವರಿಸುತ್ತಿದ್ದರು. ಅಂದರೆ ಉತ್ತರ ಹೇಳಕ್ಕೆ ಕಷ್ಟಪಡ್ತಿದ್ರು, ಉತ್ತರ ಹೇಳಕ್ಕಾಗದೇ ಇರತಕ್ಕಂಥ ಪ್ರಶ್ನೆಗಳನ್ನು ಬಾದ್ಶಾ ಅಕ್ಬರ್ ತನ್ನ ಮಂತ್ರಿಗಳಿಗೆ ಕೇಳುತ್ತಿದ್ದ. ಆದರೆ ಆ ಸಮಯದಲ್ಲಿ ಬಾದ್ಶಾನ ಆಸ್ಥಾನದಲ್ಲಿರ್ತಕ್ಕಂಥ ಒಬ್ಬಾತ ಜಾಣ ಮಂತ್ರಿ ನಿರ್ತಾನೆ. ಆತ ಯಾರು ಅಂತ ಕೇಳಿದ್ರೆ, ಬೀರ್ಬಲ್ ಅಂತ ಹೇಳಿರ್ತಾನೆ ರೀ. ಬೀರ್ಬಲ್ಲ ಬಹಳ ಜಾಣ ವ್ಯಕ್ತಿ, ಜಾಣ ಮಂತ್ರಿನಾಗಿರ್ತಾನೆ. ಆತ ಒಬ್ಬಾತ ಮಾತ್ರ ಏನು ಮಾಡ್ತಾನಂತ ಕೇಳಿದ್ರೆ, ಬಾದ್ಶಾ ಅಕ್ಬರ್ನ ಪ್ರಶ್ನೆಗಳಿಗೆ ಸೂಕ್ತ ಉತ್ತರಗಳನ್ನು ಹೇಳಿ ಸಮಾಧಾನ ಪಡಿಸ್ತಿದ್ದ ರಾಜನಿಗೆ.
ವಿದ್ಯಾರ್ಥಿಗಳಲ್ಲಿ ಸರಿಯಾಗಿ ಗಮನಿಸಬೇಕು. ಅಕ್ಬರ್ ಅಂತಕ್ಕಂತಹ ದೊರೆ ಅಥವಾ ರಾಜ ಏನು ಮಾಡ್ತಿದ್ದಪ್ಪ ಸುಲ್ತಾನ ಅಂದರೆ, ತನ್ನ ಆಸ್ಥಾನದಲ್ಲಿರ್ತಕ್ಕಂತಹ ಮಂತ್ರಿಗಳಿಗೆ ಪರೀಕ್ಷೆಯನ್ನು ಮಾಡಲು, ಅವ್ರ ಬುದ್ಧಿಮಟ್ಟವನ್ನು ತಿಳಿದುಕೊಳ್ಳಲು ಭಾಳಷ್ಟು ಬಗೆ ಬಗೆಯ ತಮಾಷೆಯ ಭಾಳ ಡಿಫಿಕಲ್ಟ್ ಆಗಿರ್ತಕ್ಕಂತಹ ಪ್ರಶ್ನೆಗಳನ್ನು ಕೇಳುತ್ತಿದ್ದ. ಆದರೆ ಯಾವ ಮಂತ್ರಿಗಳು ಸಹಿತ ಆ ಪ್ರಶ್ನೆಗಳಿಗೆ ಉತ್ತರ ಹೇಳಕ್ಕೆ ಆಗ್ತಿರಲಿಲ್ಲ. ಆದರೆ ಆ ಎಲ್ಲ ಮಂತ್ರಿಗಳಲ್ಲಿ ಒಬ್ಬಾತ ಮಂತ್ರಿ ಯಾರು ಅಂತ ಕೇಳಿದ್ರೆ ಬೀರ್ಬಲ್ ಅಂತ ಹೇಳಿರ್ತಾನೆ. ಆ ಬೀರ್ಬಲ್ ಒಬ್ಬಾತ ಮಾತ್ರ ಆ ರಾಜಕೀಯತಕ್ಕಂತಹ ಬಾದಶಾ ಅಕ್ಬರ್ ಕೇಳಿರ್ತಕ್ಕಂತಹ ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನು ಕೊಡಿ ಕೊಟ್ಟು ಆ ರಾಜನಿಗೆ ಅಥವಾ ಅಕ್ಬರ್ ಬಾದಶಾನಿಗೆ ಸಮಾಧಾನ ಪಡಿಸುತ್ತಿದ್ದ. ವಿದ್ಯಾರ್ಥಿಗಳಲ್ಲೇ ಇದು ಒಂದೇ ಒಂದು ಮಾತನ್ನು ನೀವು ಅರ್ಥ ಮಾಡ್ಕೋಬೇಕು. ರಾಜ ಅಕ್ಬರ್ ಬಾದಶಾ ಅವನ ಮಂತ್ರಿ ಯಾರು ಅಂತ ಕೇಳಿದ್ರೆ ಬೀರ್ಬಲ್ ಅಂತ ಹೇಳಾಗಿರ್ತಾನೆ. ಹಲವಾರು ಜನ ಮಂತ್ರಿಗಳಿರ್ತಾರೆ, ಆದರೆ ಬೀರ್ಬಲ್ ಸ್ವಲ್ಪ ಜಾಣ ಮಂತ್ರಿ. ಬೀರ್ಬಲ್ ಮಾತ್ರ ಆ ಅಕ್ಬರ್ ಬಾದಶಾನ ಪ್ರಶ್ನೆಗಳಿಗೆ ಉತ್ತರ ಕೊಡ್ತಕ್ಕಂತಹ ಒಬ್ಬ ಏನಪ್ಪ ಅಂದರೆ ಮಂತ್ರಿ ಆಗಿರುತ್ತಾನೆ. ಅದಕ್ಕೆ ಸೂಕ್ತ ಒಬ್ಬಾತನೇ ಉತ್ತರ ಕೊಡ್ತಾನೆ. ಮುಂದಿನ ಪ್ಯಾರ, ಎರಡನೇ ಪ್ಯಾರ ನೋಡಿ. ಒಂದು ದಿನ ಅಕ್ಬರನು ಒಡ್ಡಲಗವನ್ನು ನಡೆಸುತ್ತಿದ್ದಾಗ ಆಸ್ಥಾನದ ಒಳಗೆ ಎರಡು ಕಾಗೆಗಳು ಹಾರಿ ಬಂದವು. ಬಾದಶಾನು ಕಾವಲುಗಾರರಿಗೆ ಈ ಕಾಗೆಗಳನ್ನು ಓಡಿಸಲು ಹೇಳಿದ. ಅಷ್ಟರಲ್ಲಿಯೇ ಅಕ್ಬರನಿಗೆ ಒಂದು ಸಂದೇಹ ಬಂದಿತ್ತು. ನಮ್ಮ ದೆಹಲಿಯಲ್ಲಿ ಈಗ ಎಷ್ಟು ಕಾಗೆಗಳಿರಬಹುದು? ಈ ಸಮಸ್ಯೆಯನ್ನು ಸಭೆಯ ಮುಂದುವರಿಸಿದನು. ಅದನ್ನು ಕೇಳಿ ಸಭೆಯಲ್ಲಿದ್ದ ಮಂತ್ರಿಗಳಿಗೆ ಜನರಿಗೆ ತಲೆ ತಿರುಗಿದಂತಾಯಿತು. ಏನು ಉತ್ತರ ಹೇಳುವುದು ಎಂದು ಗೊತ್ತಾಗದೆ ಎಲ್ಲರೂ ಬೀರ್ಬಲ್ಲನ ಕಡೆಗೆ ನೋಡಿದರು. ಬೀರ್ಬಲ್ಲನು ತಾನು ಕುಳಿತಲ್ಲಿಯೇ ಏನೋ ಲೆಕ್ಕಾಚಾರ ಮಾಡುತ್ತಿದ್ದನು. ಅಕ್ಬರ್ ಬಾದಶಾನು ಎಲ್ಲರಿಗೂ ಪ್ರಶ್ನೆ ಕೇಳುತ್ತಾ ಬೀರ್ಬಲ್ಲನ ಕಡೆಗೆ ತಿರುಗಿ, ಬೀರ್ಬಲ್, ನನ್ನ ಪ್ರಶ್ನೆಗೆ ನೀನಾದರೂ ಉತ್ತರ ಹೇಳಬಲ್ಲಿಯಾ ಎಂದನು. ಅದಕ್ಕೆ ಬೀರ್ಬಲ್ಲನು ಖಂಡಿತ ಜಹಪನ, ಉತ್ತರ ಹೇಳುತ್ತೇನೆ, ಆದರೆ ನನಗೆ 3 ದಿನಗಳ ಕಾಲಾವಕಾಶ ಬೇಕು ಎಂದು ಹೇಳಿದ. ಅಕ್ಬರನು 3 ದಿನಗಳ ಕಾಲಾವಕಾಶವನ್ನು ನೀಡಿದ. ಬೀರ್ಬಲ್ ಕಾಗೆಗಳನ್ನು ಎಣಿಸದೆ ಮನೆಯಲ್ಲಿ ಆರಾಮವಾಗಿ 1 ದಿನ ವಿಶ್ರಾಂತಿಯನ್ನು ಪಡೆದುಕೊಂಡ. ವಾ, ಎಂತಹ ಅದ್ಭುತವಾಗಿರ್ತಕ್ಕಂತಹ ಕಥೆ. ವಿದ್ಯಾರ್ಥಿಗಳಲ್ಲಿ ಗಮನಿಸಬೇಕು, ಎರಡನೇ ಪ್ಯಾರದಲ್ಲಿ ಏನಾಗ್ತಾ ಇದೆ ಅಂತಂದ್ರೆ, ಒಂದು ದಿನ ಅಕ್ಬರ್ ಬಾದಶಾ ಏನ್ ಮಾಡ್ತಾನಪ್ಪ ಅಂತಂದ್ರೆ, ಅಕ್ಬರ್ ಬಾದಶಾ ಒಡ್ಡಲಗವನ್ನು ನಡೆಸುತ್ತಿದ್ದಾಗ, ಒಡ್ಡಲಗ ಅಂತ ಕೇಳಿದ್ರೆ ಅಲ್ಲಿ ಸಾಮಾನ್ಯವಾಗಿ ಒಡ್ಡಲಗ ಅಂತಕ್ಕಂತಹ ಒಂದು ಪದಕ್ಕೆ ದೊಡ್ಡ ದರ್ಬಾರ್ ಅಥವಾ ಸಭೆ ಅಂತ ಹೇಳಿ ಕರಿತೀವಿ, ನಾವು ಮೀಟಿಂಗ್ ಅಥವಾ ಫಂಕ್ಷನ್ ಅಂತ ಹೇಳ್ತೀವಿ ಹೇಳ್ರಿ, ಒಂದು ಚರ್ಚೆ ಮಾಡ್ತಕ್ಕಂತಹ ಸಭೆಯನ್ನು ಏರ್ಪಡಿಸ್ಕೊಂಡಿದ್ದ, ಸಭೆಯನ್ನು ನಡೆಸ್ತಾ ಇದ್ದ. ರಾಜ ತನ್ನ ಆಸ್ಥಾನದಲ್ಲಿರ್ತಕ್ಕಂತಹ ಎಲ್ಲ ಮಂತ್ರಿಗಳನ್ನು ಕರೆಸಿ ಒಂದು ಸಭೆಯನ್ನು ನಡೆಸುತ್ತಿದ್ದ, ಒಂದು ಮೀಟಿಂಗ್ ಅನ್ನು ಮಾಡ್ತಾ ಇದ್ದ, ಚರ್ಚೆಯನ್ನು ಮಾಡ್ತಿದ್ದ. ಅಂತಹ ಸಂದರ್ಭದಲ್ಲಿ ಅದೇ ಹೊತ್ತಿಗೆ ಅಲ್ಲಿ ಅದರ ಆಸ್ಥಾನದ ಒಳಗೆ 2 ಕಾಗೆಗಳು ಹಾರಬರ್ತಾವ್ರಿ. ವಿದ್ಯಾರ್ಥಿಗಳಿಗೆ ಸರಿಯಾಗಿ ಗಮನಿಸಬೇಕು, ಒಂದು ದಿನ ರಾಜ ಏನು ಮಾಡ್ತಾನಪ್ಪರೇ, ತನ್ನ ಮಂತ್ರಿಗಳಿಗೆ ಎಲ್ಲ ಮಂತ್ರಿಗಳನ್ನು ಸೇರಿಸ್ಕೊಂಡು ಏನಪ್ಪ ಅಂದರೆ ಆ ಒಂದು ಎಲ್ಲ ಮಂತ್ರಿಗಳನ್ನು ಸೇರಿಸ್ಕೊಂಡು ಒಂದು ಸಭೆಯನ್ನು ಮಾಡ್ತಿರ್ತಾನೆ. ಅದೇ ಹೊತ್ತಿಗೆ ಆಸ್ಥಾನದ ಒಳಗೆ 2 ಕಾಗೆಗಳು ಬರ್ತಾವ್ರಿ. ಅದಕ್ಕೆ ಬಾದಶಾನು ಕಾವಲುಗಾರರಿಗೆ ಹೇಳ್ತಾನೆ, ಆ ಕಾಗೆಗಳನ್ನು ಓಡಿಸ್ರಿ ಅಂತ ಹೇಳ್ಬಿಡ್ತಾನೆ. ಕಾಗೆಗಳನ್ನು ಓಡಿಸಾಕ್ಬಿಡ್ತಾರೆ. ಅಷ್ಟೊತ್ತಿಗೆ ರಾಜ ಸ್ವಲ್ಪ ಜಾಣ ರಾಜ ಏನಾದರೂ ಮಾಡಿ ನೋಡ್ತಾ ಇದ್ರಿ. ಮೊದಲನೇ ಪ್ಯಾರದಲ್ಲಿ ಹೇಳಿದ ಏನಂದ್ರೆ, ರಾಜ ಅಕ್ಬರ್ ಬಾದಶಾ ಏನ್ ಮಾಡ್ತಿದ್ರೆ, ತನ್ನ ಮಂತ್ರಿಗಳ ಬುದ್ಧಿಯನ್ನು ಪರೀಕ್ಷೆ ಮಾಡಲು ಆಗಾಗ ಪ್ರಶ್ನೆಗಳನ್ನು ಕೇಳುತ್ತಿದ್ದ. ಸಭೆಯನ್ನು ಮಾಡ್ತಿದ್ದ, ಸಭೆಯನ್ನು ಮಾಡಿದಾಗ 2 ಕಾಗೆಗಳು ಬರ್ತವೆ, ಕಾಗೆಗಳು ಬಂದಾಗ ಅದನ್ನು ಓಡ್ಸಾಕಿ ಕೇಳ್ಬಿಡ್ತಾನೆ, ಓಡ್ಸಾಕ್ಬಿಡ್ತಾರೆ. ಅಷ್ಟೊತ್ತಿಗೆ ರಾಜನಿಗೆ ಒಂದು ಪ್ರಶ್ನೆ ಹುಟ್ಟುತ್ತೆ. ಆಗ ಮಂತ್ರಿಗಳಿಗೆ ಏನಪ್ಪ ಅಂದ್ರೆ, ಎಲ್ಲ ಮಂತ್ರಿಗಳನ್ನು ಕುರಿತು ಮತ್ತೇನಪ್ಪ ಅಂತಂದ್ರೆ ಅಲ್ಲಿ ರಾಜ ಮತ್ತೆ ಪ್ರಶ್ನೆ ಕೇಳ್ತಾ ಇದ್ದಾನೆ. ಏನಂತೇಳಿ ಪ್ರಶ್ನೆ ಕೇಳ್ತಾ ಇದ್ದಾನೆ ಅಂತಂದ್ರೆ, ನಮ್ಮ ದೆಹಲಿಯಲ್ಲಿ ಈಗ 2 ಕಾಗೆಗಳಿರಬಹುದು? ವಿದ್ಯಾರ್ಥಿಗಳೇ ವಿಚಾರ ಮಾಡಿ, ಯಾರಾದರೂ ಕಾಗೆಗಳು ನಮ್ಮ ಕಲಬುರಗಿಯಲ್ಲಿ 2 ಕಾಗೆಗಳಿವೆ ಅಂತ ಹೇಳಿದಾಗ ನಿಮ್ಗೇನಾದರೂ ಹೇಳಕ್ಕೆ ಸಾಧ್ಯ ಇದೆಯಾ? ನಮ್ಮ ಕಲಬುರಗಿಯಲ್ಲಿ 2 ಗಾಡಿಗಳವ ಅಂತ ಹೇಳಿದ್ರೆ ನಿಮ್ಗೆ ಹೇಳಕ್ಕೆ ಸಾಧ್ಯ ಇದೆಯಾ? ತುಂಬ ಕಷ್ಟ. ಆದರೆ ಅಕ್ಬರ್ ಬಾದಶಾ ಇಂತಹ ಪ್ರಶ್ನೆ ಏನು ಮಾಡ್ತಾನಂದರೆ ಆ ಸಭೆಯಲ್ಲಿ ಅದೇನು ಮಾಡ್ತಾನಪ್ಪ ಅಂದರೆ ಎಲ್ಲ ಮಂತ್ರಿಗೆ ಕೀಳ್ಬಿಡ್ತಾನೆ. ಈ ಸಮಸ್ಯೆಯನ್ನು ಸಭೆಯ ಮುಂದುವರಿಸಿದ್ರೆ ಇದನ್ನು ಹೇಳ್ರಿ, ನಾನು ದೆಹಲಿಯಲ್ಲಿ 2 ಕಾಗೆಗಳ ನೀವೆಲ್ಲರೂ ಹೇಳಬೇಕು ಅಂತ ತಿಳ್ಕೊಂಡೇನಪ್ಪ ಅಂದರೆ ಮಂತ್ರಿಗಳಿಗೆ ಕೀಳ್ಬಿಡ್ತಾನೆ. ಮಂತ್ರಿಗಳೇನಪ್ಪ ಈ ಸಮಸ್ಯೆ ಅದ್ರ ಎದುರಿಗೆ ಹಾಕ್ಬಿಟ್ಟಿದ್ದಾನೆ. ಆಗ ಏನಾಗುತ್ತೆ ಅಂತಂದರೆ
ಅದನ್ನು ಕೇಳಿ ಸಭೆಯಲ್ಲಿದ್ದ ಮಂತ್ರಿಗಳಿಗೆ ಜನರ ತಲೆಗೆ ಏನು ಪಾರೆ ಪೂರ್ತಿ ಇನ್ನೂ ಪರೇಶಾನ ಆಗೋಯಿತು. ಯಾಕಂತ ಕೇಳಿದ್ರೆ ಕಾಗೆಗಳೆಷ್ಟಿರ್ಬೋದು, ನಾವು ಯಾವ ಲೆಕ್ಕ ಪ್ರಕಾರ ಹೇಳೋಣ, ಯಾವ ಲೆಕ್ಕಾಚಾರದ ಪ್ರಕಾರ ಕಾಗೆಗಳ ಏನಪ್ಪ ಅಂದರೆ ಉತ್ತರವನ್ನು ಕೊಡೋಣ ಅಂತ ತಿಳ್ಕೊಂಡು ಏನಪ್ಪಾರೆ ಒಂದು ಸ್ವಲ್ಪ ಎಲ್ಲರಿಗೆ ಕಷ್ಟ ಆಗಿ ಪರೇಶಾನ ಆಗಿಬಿಡ್ತಾರೆ. ಏನು ಉತ್ತರ ಹೇಳುವುದು ಎಂದು ಗೊತ್ತಾಗದೆ ಎಲ್ಲರೂ ಏನು ಮಾಡ್ತಾರಪ್ಪ ಅಂದರೆ ಬೀರ್ಬಲ್ಲನ ಕಡೆಗೆ ನೋಡೋಕೆ ಪ್ರಾರಂಭಿಸ್ತಾರೆ. ಯಾಕಂದರೆ ಆ ಒಂದು ಅಕ್ಬರ್ ಬಾದಶಾನ ಒಂದು ಮಂತ್ರಿಗಳಲ್ಲಿಯೇ ಬಹಳ ಜಾಣನಾಗಿರ್ತಕ್ಕಂಥ ಮಂತ್ರಿ ಯಾರಾದರೂ ಇದ್ದರೆ ಆತ ಬೀರ್ಬಲ್ ಮಾತ್ರ ಒಬ್ಬಾತನಿದ್ದ. ಎಲ್ಲರೂ ಕೈ ಕಟ್ಕೊಂಡು ಏನು ಮಾಡ್ತಾರಪ್ಪ ಬೀರ್ಬಲ್ಲನ ಕಡೆಗೆ ನೋಡ್ತಾರೆ. ಯಾಕಂದರೆ ಇಂಥ ಕಷ್ಟವಾಗಿರ್ತಕ್ಕಂಥ ಕಠಿಣವಾಗಿರ್ತಕ್ಕಂತಹ ಪ್ರಶ್ನೆಗಳಿಗೆ ಯಾರಾದರೂ ಉತ್ತರ ಕೊಡಬೇಕಾಗಿದ್ರೆ ಬೀರ್ಬಲ್ಲ ಮಾತ್ರ ಕೊಡ್ತಾನೆ ಅಂತಕ್ಕಂಥ ಎಲ್ಲರಿಗೂ ವಿಶ್ವಾಸ, ಯಾರಿಗೂ ಉತ್ತರ ಹೊಳೆಯಲೇ ಇಲ್ಲ. ಎಲ್ಲರೂ ಸೇರ್ಕೊಂಡು ಬೀರ್ಬಲ್ಲನ ಕಡೆಗೆ ಏನಪ್ಪ ಅಂದರೆ ನೋಡ್ತಿರ್ತಾರೆ. ಆಗ ಹಾಗೇನಾಗುತ್ತೆ ಅಂತ ಕೇಳಿದ್ರೆ ಏನು ಉತ್ತರ ಹೇಳುವುದು ಗೊತ್ತಾಗದೆ ಎಲ್ಲರೂ ಬೀರ್ಬಲ್ನ ಕಡೆಗೆ ನೋಡಿದಾಗ ಬೀರ್ಬಲ್ ಏನು ಮಾಡ್ತಾರೆ, ಏನೋ ಪಾರೆ ತಾನು ಕುಳಿತಲ್ಲೇ ಏನೋ ಒಂದು ಲೆಕ್ಕಾಚಾರ ಮಾಡ್ಕೊಂಡು ಕೂರ್ತಿರ್ತಾನೆ ರೀ. ಬೀರ್ಬಲ್ನ ಕಡೆಗೆ ಎಲ್ಲರೂ ನೋಡ್ತಿರ್ತಾರೆ, ಆದರೆ ಬೀರ್ಬಲ್ ಅವ್ರ ಕಡೆಗೆ ನೋಡ್ತಿರಲ್ಲ, ತನ್ನ ಪಾಡಿಗೆ ತಾನು ಇನ್ನೂ ಒಂದು ಲೆಕ್ಕಾಚಾರವನ್ನು ಮಾಡ್ತಾ ಅಲ್ಲಿ ಏನಪ್ಪ ಅರೆ ಕುಳಿತುಕೊಂಡಿರುತ್ತಾನೆ. ಆಗ ಏನಪ್ಪ ಅಂದರೆ ಎಲ್ಲರೂ ಏನಪ್ಪ ಅರೆ ಅಕ್ಬರ್ ಬಾದಶಾಗಿ ಹೇಳ್ತಾನೆ, ಅಕ್ಬರ್ ಬಾದಶಾ ಹೇಳ್ತಾನೆ, ಅಕ್ಬರ್ ಬಾದಶಾನು ಎಲ್ಲರಿಗೂ ಪ್ರಶ್ನೆ ಕೇಳುತ್ತಾ ಬೀರ್ಬಲ್ನ ಕಡೆಗೆ ತಿರುಗಿ ಬೀರ್ಬಲ್ನಿಗೆ ಕೇಳ್ತಾ ಇದ್ದಾನೆ, ಬೀರ್ಬಲ್ ನನ್ನ ಪ್ರಶ್ನೆಗೆ ನೀನಾದರೂ ಉತ್ತರ ಹೇಳಬಲ್ಲೆಯಾ? ಯಾರಿಗೂ ಉತ್ತರ ಬರಲಿಲ್ಲ, ಎಲ್ಲರೂ ಬೀರ್ಬಲ್ನ ಕಡೆಗೆ ನೋಡ್ತಿದ್ರು. ಆಗ ರಾಜ ಬಾದಶಾ ಅಕ್ಬರು ಸಹಿತ ಬೀರ್ಬಲ್ನ ಕಡೆಗೆ ನೋಡಿ ಬೀರ್ಬಲ್ನಿಗೆ ಕೇಳ್ತಾ ಇದ್ದಾರೆ, ಬೀರ್ಬಲ್ ನನ್ನ ಪ್ರಶ್ನೆಗೆ ನೀನಾದರೂ ಉತ್ತರ ಹೇಳ್ತೀಯಾ ಅಂಥೇಳಿ ಪ್ರಶ್ನೆ ಕೇಳಿದಾಗ ಅದಕ್ಕೇನಪ್ಪ ಅಂದರೆ ಬೀರ್ಬಲ್ ಹೇಳ್ತಾ ಇದ್ದಾನೆ. ಬೀರ್ಬಲ್ ಹೇಳ್ತಾನೆ, ಏನು ಹೇಳ್ತಾನೆ ಅಂತಂದರೆ, ಖಂಡಿತ ಜಹಾಪಹಾನ್, ಖಂಡಿತ ಮಹಾರಾಜರೇ, ನಾನು ಉತ್ತರ ಕೊಡುತ್ತೇನೆ, ಆದರೆ ನನಗೆ 3 ದಿನಗಳ ಏನಪ್ಪ ಅಂದರೆ ಸಮಯಾವಕಾಶ ಕಾಲಾವಕಾಶ ಬೇಕು. ಮಹಾರಾಜರೇ, ಮಹಾಪ್ರಭು, ನಾನು ನಿಮಗೆ ನಿಮ್ಮ ಪ್ರಶ್ನೆಗೆ ಖಂಡಿತವಾಗಲು ಉತ್ತರ ಕೊಡುತ್ತೇನೆ, ಆದರೆ ನನಗೆ 3 ದಿನಗಳ ಕಾಲ ಏನಪ್ಪ ಅಂದರೆ ಟೈಮ್ ಬೇಕು, ಸಮಯಾವಕಾಶವನ್ನು ಕಾಲಾವಕಾಶನ ಬೇಕಂತ ತಿಳ್ಕೊಂಡು ಪಾಪ ಆ ಬೀರ್ಬಲ್ ಮಂತ್ರಿ ತನ್ನ ರಾಜ ಬಾದಶಾ ಅಕ್ಬರ್ನಿಗೆ ಏನಪ್ಪ ಅಂದರೆ ಕೇಳ್ಕೊಳ್ತಾನೆ. ಅಕ್ಬರ್ನ 3 ದಿನಗಳ ಕಾಲಾವಕಾಶವನ್ನು ನೀಡಿದ. ಪಾಪ ಆ ಬೀರ್ಬಲ್ನಿಗೆ 3 ದಿವಸ ನೀನು ಕಾಗೆಗಳು ಎಷ್ಟಂತ ಹೇಳಬೇಕಂತೇಳಿ ಅಂದ್ಕೊಂಡಿದ್ದಿ, 3 ದಿವಸ ಟೈಮ್ ಕೇಳ್ತಾ ಇದ್ದಿ, ನಾನು ನಿನ್ನ 3 ದಿವಸ ಏನು ಮಾಡ್ತೀನಪ್ಪ ಅಂದರೆ ನಿನ್ನ ಸಮಯಾವಕಾಶವನ್ನು ನಾನು ಕೊಡ್ತೀನಿ, ತಗೋ 3 ದಿವಸ ಟೈಮ್ ತೊಗೊಂಡು ನನಗೇನಪ್ಪ ಅಂದರೆ ಕಾಗೆಗಳೆಷ್ಟಾವ ಅಂತಿಕೊಂಡು ನನಗೆ ಹೇಳು ಅಂತ ಹೇಳಿದಾಗ ಮೋಸ್ಟ್ಲಿ ಆ ರಾಜ ಅಕ್ಬರ್ ಬಾದಶಾ ಏನಂತೇಳಿ ಅಂದ್ಕೊಂಡಿರ್ತಾನಂದರೆ, ಬೀರ್ಬಲ್ ಏನಾದರೂ ಹೋಗಿ ನಮ್ಮ ದೆಹಲಿಯಲ್ಲಿರ್ತಕ್ಕಂತಹ ಇಡೀ ಎಲ್ಲೇ ಈ ದೆಹಲಿಯ ಭಾಗದಲ್ಲಿರ್ತಕ್ಕಂಥ ಎಲ್ಲ ಕಡೆಗೆ ಹೋಗಿ ಬಾದಶಾ ಅಕ್ಬರ್ ಏನಾದರೂ ಎಣಿಸ್ಕೊಂಡು ಹುಡುಕಾಡ್ಕೊಂಡು ಎಣಿಸ್ಕೊಂಡು ಬರ್ತಿರ್ಬೇಕಂತ ತಿಳ್ಕೊಂಡು ಹೌದೇನು ಅಂತಿಕೊಂಡು ವಿಚಾರ ಮಾಡಿಕೊಂಡು ಪಾಪ ಆ ಒಂದು ಮಂತ್ರಿಗೆ 3 ದಿನಗಳ ಕಾಲಾವಕಾಶವನ್ನು ಕೊಟ್ಬಿಡ್ತಾನೆ. ಆದರೆ ಬೀರ್ಬಲ್ ಏನು ಮಾಡ್ತಾನಪ್ಪ ಅಂದರೆ ಕಾಗೆಗಳನ್ನು ಎಣಿಸದೆ ಮನೆಯಲ್ಲಿ ಆರಾಮಾಗಿ ವಿಶ್ರಾಂತಿ ಮಾಡ್ತಾನ್ರವ. ಈ ಕಡೆ ದರ್ಬಾರ್ಗೆ ಬರೋದಿಲ್ಲ, ರಾಜನ ಆಸ್ಥಾನಕ್ಕೆ ಬರೋದಿಲ್ಲ, ರಾಜನ ಕಡೆಗೆ ಬರೋದಿಲ್ಲ, 3 ದಿವಸ ಊಟಿ ಸಿಕ್ಕಿತು ಬಹಳ ಚಲೋ ಅಂತ ತಿಳ್ಕೊಂಡು ಬೀರ್ಬಲ್ ಏನು ಮಾಡ್ತಾನಪ್ಪ ಅಂದರೆ ಆರಾಮಾಗಿ ಮನೆಯಾಗ 3 ದಿವಸ ಸಮಯವನ್ನು ಕಳ್ಕೊಂಡು ಬಿಡ್ತಾನೆ, ಆರಾಮ್ ರೆಸ್ಟ್ ಮಾಡ್ಕೊಂಡು ಬಿಡ್ತಾನೆ. ಆಗ 3 ದಿನಗಳ ಬಳಿಕ ಬೀರ್ಬಲ್ಲನು ಅಕ್ಬರ್ನ ಆಸ್ಥಾನಕ್ಕೆ ಬಂದನು. 3 ದಿವಸ ಆಯ್ತು ರೀ, 3 ದಿವಸ ಆಗೋಣ, ಉತ್ತರ ಹೇಳ್ಬೇಕಲ್ರಿ ದೆಹಲಿಯಲ್ಲಿ ಎಷ್ಟು ಕಾಗೆಗಳವ ಅಂತ ತಿಳ್ಕೊಂಡು. ಆಗ 3 ದಿವಸ ಆಗಣ ಏನಪ್ಪ ಆಸ್ಥಾನಕ್ಕೆ ಬರ್ತಾನ. ಎಲ್ಲರೂ ಬೀರ್ಬಲ್ಲ ಹೇಳುವ ಉತ್ತರಕ್ಕಾಗಿ ಕಾತರದಿಂದ ಕಾಯುತ್ತಿದ್ದರು. ಆಗ ಅಕ್ಬರ್ ಬಾದಶಾಹನು, ಬೀರ್ಬಲ್ ನನ್ನ ಪ್ರಶ್ನೆಗೆ ಉತ್ತರ ಹೇಳುವೆಯಾ ಎಂದ. ಅದಕ್ಕೆ ಬೀರ್ಬಲ್ಲನು, ಪ್ರಭುಗಳೇ, 3 ದಿನಗಳಿಂದ ನಾನು ಮತ್ತು ನಗರ ಕಾಯುವ ಸೇವಕರು ಸೇರಿ ಬಹಳ ಕಷ್ಟಪಟ್ಟು ದೆಹಲಿಯಲ್ಲಿರುವ ಕಾಗೆಗಳನ್ನು ಎಣಿಸಿದ್ದೇವೆ ಎಂದ. ಹಾಗಾದರೆ ನಮ್ಮ ನಗರದಲ್ಲಿರುವ ಕಾಗೆಗಳೆಷ್ಟು ಎಂದು ಅಕ್ಬರ್ ಕೇಳಿದಾಗ ಬೀರ್ಬಲ್, ನಮ್ಮ ನಗರದಲ್ಲಿ 51,615 ಕಾಗೆಗಳಿವೆ ಜಹಾಪಹಾನ್ ಎಂದು ಉತ್ತರಿಸಿದ. ಅಬ್ಬಾ, ನೋಡಿ ವಿದ್ಯಾರ್ಥಿಗಳೇ, ಬೀರ್ಬಲ್ ಅಕ್ಬರ್ನ ಒಬ್ಬ ಮಂತ್ರಿ, ಅಕ್ಬರ್ ಬಾದಶಾನ ಮಂತ್ರಿ ಬೀರ್ಬಲ್, ನಮ್ಮ ದೆಹಲಿಯಲ್ಲಿ ಎಷ್ಟು ಕಾಗೆಗಳಿವೆ ನಾನು ಹೇಳ್ತೀನಿ, ಅದಕ್ಕೆ ನನಗೆ 3 ದಿನ ಸಮಯಾವಕಾಶವನ್ನು ಕೊಡಬೇಕು, ಕಾಲಾವಕಾಶವನ್ನು ಕೊಡಬೇಕಂತಕೊಂಡು 3 ದಿನ ಟೈಮ್ ತೊಗೊಂಡು ಮನೆಯಲ್ಲಿ ಫುಲ್ ವಿಶ್ರಾಂತಿ ಆರಾಮ್ ರೆಸ್ಟ್ ಮಾಡಿದ್ದಾನೆ. 3 ದಿನಗಳ ಆದ ನಂತರ ಏನು ಮಾಡ್ತಾನಪ್ಪ ಆಸ್ಥಾನಕ್ಕೆ ಬಂದಿದ್ದಾನೆ. ಆಸ್ಥಾನಕ್ಕೆ ಬಂದಾಗ ಅಲ್ಲಿರ್ತಕ್ಕಂತಹ ಎಲ್ಲ ಮಂತ್ರಿಗಳು ಮತ್ತು ರಾಜ ಅಕ್ಬರ್ ಏನು ಉತ್ತರ ಕೊಡ್ತಾನೆ ಅಂತೇಳಿ ಕಾತುರದಿಂದ ಕ್ಯೂರಿಯಾಸಿಟಿಯಿಂದ ಕುಳಿತುಕೊಂಡಿದ್ದಾರೆ. ಆಗ ಅಕ್ಬರ್ ಬಾದಶಾ ಬೀರ್ಬಲ್ನಿಗೆ ಕೇಳ್ತಾ ಇದ್ದಾನೆ, ಬೀರ್ಬಲ್ ನನ್ನ ಪ್ರಶ್ನೆಗೆ ಉತ್ತರ ಹೇಳುವೆಯಾ ಅಂಥೇಳಿ ಕೇಳಿದಾಗ ಅದಕ್ಕೆ ಬೀರ್ಬಲ್ ಹೇಳ್ತಾನೆ, ಪ್ರಭುಗಳೇ, ಮಹಾರಾಜರೇ, 3 ದಿನಗಳಿಂದ ನಾನು ಮತ್ತು ನಗರದ ಯುವಕರು ಸೇರಿ
ಮೂರು ದಿನಗಳಿಂದ ನಾನು ಮತ್ತು ಈ ನಮ್ಮ ದೆಹಲಿಯಲ್ಲಿರ್ತಕ್ಕಂಥ ಎಲ್ಲ ಹುಡುಗರು ಸೇರಿಕೊಂಡು ಬಹಳಷ್ಟು ಕಷ್ಟಪಟ್ಟು ದೆಹಲಿಯಲ್ಲಿರ್ತಕ್ಕಂಥ ಕಾಯಗಳನ್ನು ಎಣಿಸಿದ್ದೀವಿ, ಅಂದರೆ ಕೌಂಟ್ ಮಾಡ್ಕೊಂಡಿದ್ದೀವಿ, ಕೌಂಟ್ ಮಾಡ್ಕೊಂಡು ಬಂದಿದ್ದೀವಿ ಅಂತ ಹೇಳ್ದ. ಹಾಗಾದರೆ ನಮ್ಮ ನಗರದಲ್ಲಿರುವ ಕಾಯಿಗಳೆಷ್ಟು ಅಂತ ತಿಳ್ಕೊಂಡು ಏನು ಮಾಡ್ತಾನಪ್ಪ ರೇ, ಬೀರ್ಬಲ್ ಕ್ವಶನ್ ಕೇಳಿಬಿಡ್ತಾನೆ. ಆಗ ನಮ್ಮ ನಗರದಲ್ಲಿ 51,615 ಕಾಯಿಗಳಿವೆ. ವಿದ್ಯಾರ್ಥಿಗಳಿಗೆ ಸರಿಯಾಗಿ ಗಮನಿಸಬೇಕು, 51,615 ಕಾಯಿಗಳಿವೆ, 51,615 ಕಾಯಿಗಳಿವೆ ಮಹಾರಾಜರೇ ಅಂತೇಳಿ ಕೈ ಮುಗಿದೇನಪ್ಪ ರೇ, ಕೈ ಕಟ್ಕೊಂಡೇನಪ್ಪ ರೇ, ಬಾದಶಾ ಅಕ್ಬರನಿಗೆ ತನ್ನ ಮಂತ್ರಿ ಬೀರ್ಬಲ್ ಉತ್ತರ ಕೊಟ್ಬಿಡ್ತಾನೆ. ವಿದ್ಯಾರ್ಥಿಗಳೇ, ಮೂರು ದಿನಗಳ ಕಾಲ ಅವ ಹೋಗಿ ಹುಡುಗರಿಗೆ ತಗೊಂಡು ಏನಾದರೂ ದೆಹಲಿ ಸುತ್ತಾಡಿನಪ್ಪರೆ ಕಾಯಿಗೆಗಳನ್ನು ಎಣಿಸಿದಾನ? ಇಲ್ಲ. ಏನು ಮಾಡಿದ್ದಾನೆ? ಮನೆಯಲ್ಲಿ ಆರಾಮ್ ವಿಶ್ರಾಂತಿ ಆರಾಮ್ ಮಾಡಿದ್ದಾನೆ, ರೆಸ್ಟ್ ಮಾಡಿದ್ದಾನೆ. ಆದರೆ ಮೂರು ದಿನಗಳ ರೆಸ್ಟ್ ಮಾಡ್ಕೊಂಡು ಬಂದು ಮಂತ್ರಿ ಎದುರಿಗೆ ಬಂದು ಹೇಳ್ತಾ ಇದ್ದಾನೆ, ಮಹಾರಾಜರೇ ನಾನು ಮತ್ತು ನಾನು ಈ ದೆಹಲಿಯಲ್ಲಿರ್ತಕ್ಕಂಥ ಯುವಕರೆಲ್ಲರೂ ಸೇರಿಕೊಂಡು ಎಲ್ಲ ಕಾಯಿಗೆಗಳನ್ನು ಭಾಳ ಕಷ್ಟಪಟ್ಟು ಎಣಿಸಿದ್ದೀವಿ, ಆ ಕಾಯಿಗೆಗಳ ಸಂಖ್ಯೆ ಎಷ್ಟದ ದೆಹಲಿಯಲ್ಲಿ ಅಂತ ಕೇಳಿದ್ರೆ 51,615 ಕಾಯಿಗೆಗಳವ ಮಹಾರಾಜರೇ ಅಂತಕೊಂಡು ಕೈ ಕಟ್ಕೊಂಡು ಹೇಳಿಬಿಡ್ತಾ ಇದ್ದಾನೆ. ಆಗ ಇದನ್ನು ಕೇಳಿ ಆಶ್ಚರ್ಯಪಟ್ಟ ಅಕ್ಬರ್ ಆಶ್ಚರ್ಯ ಆಗ, ಇವ ಹಿಂಗೆ ಹಿಂಗೆ ಅನಿಸ್ತು, 51,616 ಅವ ಅಂತ ಯಾವ ಲೆಕ್ಕ ಹೇಳ್ತಾ ಇದ್ದಾನೆ ಇವ, ಅಷ್ಟು ಇರ್ಬೋದಾ? ಹೆಂಗಾಗುತ್ತೆ? ಅಷ್ಟಿಗೆ ಇರಕ್ಕೆ ಚಾನ್ಸ್ ಇಲ್ಲ, ಹೆಚ್ಚನೂ ಆಗ್ಬೋದು ಕಮ್ಮನೂ ಆಗ್ಬೋದು, ಇವ ಟೋಟಲಿ ಎಣಿಸ್ಕೊಂಡು ಬಂದಿನ ಅಂತ ಹೇಳ್ತಾನೆ. ಎಷ್ಟು ಎಕ್ಯುರೇಟ್ ಆಗಿರ್ತಕ್ಕಂಥ ಕರೆಕ್ಟ್ ಆಗಿರ್ತಕ್ಕಂಥ ಉತ್ತರವನ್ನು ಯಾವ ರೀತಿಯಾಗಿ ಹೇಳ್ತಾ ಇದ್ದಾನೆ ಅಂತಕೊಂಡು ಆ ಉತ್ತರವನ್ನು ಕೇಳಿರ್ತಕ್ಕಂತಹ ಏನಪ್ಪ ಅಂದರೆ ಬಾದಶಾ ಅಕ್ಬರನಿಗೆ ಏನಪ್ಪ ರೇ ಆಶ್ಚರ್ಯವಾಗುತ್ತೆ. ಇಷ್ಟು ನಿಖರವಾಗಿ ಕಾಯಿಗಳ ಗಣತಿ ಮಾಡಿರುವ ನಿನಗೆ ಧನ್ಯವಾದ. ಅಬ್ಬೋ ನೋಡಿ ಹೆಂಗಾಗ್ತಾ ಇದೆ ಅಂತೇಳಿದೆ, ಇಷ್ಟೊಂದು ನಿಖರವಾಗಿ ಅಂದರೆ ಇಷ್ಟು ಕರೆಕ್ಟಾಗಿ ಏನಪ್ಪ ಅಂದರೆ ಕಾಯಿಗಳನ್ನು ನೀನು ಎಣಿಸಿದಂದರೆ ನಿನಗೆ ಧನ್ಯವಾದಪ್ಪ ಅಂತಿಕೊಂಡೇನಪ್ಪ ರಾಜ ಈ ಒಂದು ಮಂತ್ರಿಗೆ ಹೇಳ್ತಾ ಇದ್ದಾನೆ. ಆಗ ಆದರೆ ನಾನೊಮ್ಮೆ ನಿನ್ನ ಗಣತಿಯ ಆಧಾರದಲ್ಲಿ ಕಾಯಿಗಳನ್ನು ಪುನಃ ಎಣಿಸಿದಾಗ ಲೆಕ್ಕಾಚಾರ ಕಮ್ಮಿಯಾದರೆ ಎಂದಾಗ ಬೀರಬಲ್ಲನ್ನು ಕೊಂಚವೂ ತಡಿಬರಿಸದೆ, ಪ್ರಭುಗಳೇ ನೀವು ಕಾಯಿಗಳನ್ನು ಲೆಕ್ಕ ಹಾಕುವಾಗ ಒಂದೊಮ್ಮೆ ಕಡಿಮೆಯಾದಷ್ಟು ಕಾಯಿಗಳು ಅವುಗಳ ನೆಂಟರ ಊರಿಗೆ ಹೋಗಿದ್ದಾವೆ ಎಂದರ್ಥ. ಒಂದೊಮ್ಮೆ ನೀವು ಕಾಯಿಗಳನ್ನು ಲೆಕ್ಕ ಹಾಕುವಾಗ ಹೆಚ್ಚಾದರೆ ಪರಸ್ಥಳದಲ್ಲಿರುವ ಕಾಯಿಗಳು ಅವುಗಳ ನೆಂಟರ ಮನೆಗೆ ಬಂದಿದ್ದಾವೆ ಎಂದರ್ಥ ಎಂದು ಹೇಳಿ ಸುಮ್ಮನಾದ ಅಕ್ಬರನು ಬೀರ್ಬಲ್ನ ಜಾಣ ಉತ್ತರವನ್ನು ಕೇಳಿ ಮನಸ್ಸಿನಲ್ಲಿ ನಗುತ್ತಾ, ಬೀರ್ಬಲ್ ನೀನು ಸಾಮಾನ್ಯದವನಲ್ಲ, ಬಹಳ ಉತ್ತಮವಾದ ಉತ್ತರವನ್ನು ಕೊಟ್ಟು ನನ್ನನ್ನು ಸಮಾಧಾನ ಪಡಿಸಿದ್ದೀಯಾ ಎಂದು ಚಿನ್ನದ ಹಾರದ ಉಡುಗೊರೆಯನ್ನು ನೀಡಿ ಗೌರವಿಸಿದನು. ನೆರೆದಿದ್ದ ಸಭಿಕರು ಮಂತ್ರಿಗಳು ಬೀರ್ಬಲ್ಲನ ಜಾಣ್ಮೆಯ ಉತ್ತರಕ್ಕೆ ಶಬಾಸ್ ಎಂದರು. ವಿದ್ಯಾರ್ಥಿಗಳೇ, ಇಲ್ಲಿ ಗಮನಿಸಬೇಕು ಏನಾಗ್ತಾ ಇದೆ ಅಂತ ಕೇಳಿದ್ರೆ, ಮೂರು ದಿನಗಳ ಕಾಲ ಕಷ್ಟಪಟ್ಟು ನಾನು ದೆಹಲಿ ನಗರದಲ್ಲಿರ್ತಕ್ಕಂತಹ ಎಲ್ಲ ಕಾಯಿಗಳನ್ನು ಎಣಿಸ್ಕೊಂಡು ಬಂದಿನ ಅಂತ ತಿಳ್ಕೊಂಡು ಬಾದಶಾ ಅಕ್ಬರ್ನ ಎದುರಿಗೆ ನಿಂತ್ಕೊಂಡು ಉತ್ತರವನ್ನು ನೀಡಿದಾಗ, ಹೌದು ನೀನು ಬಹಳ ನಿನಗೆ ಧನ್ಯವಾದ, ನಮ್ಮ ಊರಲ್ಲಿ ಇಷ್ಟು ಕರೆಕ್ಟಾಗಿ ನೀನೇನಪ್ಪ ಅಂದರೆ ಕಾಯಿಗಳವ ಎಕ್ಯುರೇಟ್ ಆಗಿ ನೀನೇನಪ್ಪ ಅಂದರೆ ಕರೆಕ್ಟಾಗಿ ಎಣಿಸ್ಕೊಂಡು ಬಂದಿದ್ದಂದರೆ ಬಹಳ ಧನ್ಯವಾದಪ್ಪ, ಆದರೆ ನಾನು ಮತ್ತೆ ಆ ಕಾಯಿಗಳನ್ನು ಎಣಿಸ್ತೀನಿ, ಆವಾಗೇನಾದರೂ ಹೆಚ್ಚು ಕಮ್ಮಿ ಆದರೆ ನೀನು ಹೇಳ್ತಾ ಇದ್ದಪ್ಪ ಇಷ್ಟು ಅದಾವ ಅಂತೇಳಿ 51,615 ಕಾಯಿಗಳವ ಅಂತ ಹೇಳ್ತಾ ಇದ್ದಿ, ಆದರೆ ನಿಂಗೆ ಥ್ಯಾಂಕ್ಸ್ ಧನ್ಯವಾದ, ನಾನು ಮತ್ತೆ ಕೌಂಟ್ ಮಾಡ್ತೀನಿ, ನಾನು ಮತ್ತೆ ಎಣಸಾಕೆ ಹೋಗ್ತೀನಿ, ಎಣಸಾಕೆ ಹೋದರೆ ಹೆಚ್ಚು ಕಮ್ಮಿಯಾದರೆ ಅಂತೇಳಿ ಕ್ವಶನ್ ಮಾರ್ಕ್ ಯಾರಿಗೆ ಕೇಳ್ತಾ ಇದ್ದಾರೆ ಅಂತಂದರೆ, ತನ್ನ ಮಂತ್ರಿ ಬೀರಬಲ್ಲನಿಗೆ ರಾಜ ಅಕ್ಬರ್ ಬಾದಶಾ ಪ್ರಶ್ನೆ ಕೇಳ್ತಾ, ನೀನು ಹೇಳ್ತಾ ಇದ್ದೀನಿ ಕರೆಕ್ಟ್ ಅದಪ್ಪ, ಓಕೆ ಒಪ್ಕೊಂಡಿನಿ, ಮತ್ತೆ ನಾನು ಮತ್ತೊಂದ್ಸಲ ಕೌಂಟ್ ಮಾಡಕ್ಕೆ ಹಚ್ತೀನಿ, ಮತ್ತೊಂದ್ಸಲ ಎಣಸಾಕ ಹಚ್ತೀನಿ, ಅದರಲ್ಲಿ ಏನಾದರೂ ಹೆಚ್ಚು ಕಮ್ಮಿ ಆದರೆ ಹೇಗೆ ಪ್ರಶ್ನೆ ಮಾಡಿದಾಗ ನಮ್ಮಂಥವರಿದ್ದರೆ ಅಲ್ಲೇ ಏನೂ ಉತ್ತರ ಕೊಡ್ತಿರಲಿಲ್ಲ ಜಾಣ ಮಂತ್ರಿ, ಏನೂ ಸಹಿತ ತಡವರಿಸದೆ ಹೇಳ್ತಾ ಇದ್ದಾನೆ. ಮಹಾಪ್ರಭುಗಳೇ ನೀವು ಕೌಂಟ್ ಮಾಡಿ ನೋಡಿ, 51,615 ಕಾಯಿಗಳಕ್ಕಿಂತಲೂ ಕಮ್ಮಿ ಏನಾದರೂ ಕಾಯಿಗಳು ಸಿಕ್ಕರೆ ನೀವು ಅಂದ್ಕೋಬೇಕು. ಏನಂತ ಹೇಳಿ ಅಂದ್ಕೋಬೇಕು ಅಂದರೆ, ನಮ್ಮ ದೆಹಲಿಯಲ್ಲಿರ್ತಕ್ಕಂಥ ಕಾಯಿಗಳು ತಮ್ಮ ನೆಂಟರ ಮನೆಗೆ ಹೋಗಿದ್ದಾವೆ, ತಮ್ಮ ರಿಲೇಷನ್ ಮನೆಗೆ ಹೋಗಿದ್ದಾವೆ, ತಮ್ಮ ಫ್ರೆಂಡ್ಶಿಪ್ ಮನೆಗೆ, ಫ್ರೆಂಡ್ಗಳ ಮನೆಗೆ ಹೋಗಿದ್ದಾರೆ ಅಂತೇಳಿ ಅಂದ್ಕೋಬೇಕು ಅಂದ್ಕೊಂಡು ಹೇಳ್ತಾನೆ. ನೋಡಿ ವಿದ್ಯಾರ್ಥಿಗಳೇ, ಎಂಥ ಅದ್ಭುತವಾಗಿರ್ತಕ್ಕಂಥ ಉತ್ತರವನ್ನು ಮಂತ್ರಿ ಏನಪ್ಪ ಅಂದರೆ ಆ ರಾಜನಿಗೆ ಕೊಡ್ತಾ ಇದ್ದಾನೆ ಅಂತ ಹೇಳ್ಕೊಂಡು, ಹೆಚ್ಚು ಬಂದರೆ ಕಮ್ಮಿ ಬಂದರೆ ಏನಂತೇಳಿ ಅನ್ಕೋಬೇಕು ಅಂದರೆ, ನೆಂಟರ ಮನೆಗೆ ಹೋಗ್ಯಾವ ಅಂತೇಳಿ ಅನ್ಕೋಬೇಕು, ಬೀಗರ ಮನೆಗೆ ಹೋಗ್ಯಾವ ಅಂತೇಳಿ ಅನ್ಕೋಬೇಕು. ಅದೇ
ಕಮ್ಮಿ ಬಂದರೆ ಅವ್ರ ಮನೆಗೆ ಹೋಗ್ಯಾರ ಅಂತ ಹೇಳಿ ಅನ್ಕೋಬೇಕು. ಅಕಸ್ಮಾತ್ 51,615 ಕಾಯಗಳಕ್ಕಿಂತಲೂ ಹೆಚ್ಚಿನ ಬಂದರೆ ಆಜುಬಾಜು ಇರ್ತಕ್ಕಂಥ ಕಾಯಗಳು ನಮ್ಮ ದೇಹಲಿಗೆ ಬಂದಾವು ಅಂತೇಳಿ ನೀವು ಅನ್ಕೋಬೇಕು ಅಂತಕೊಂಡು ಹೇಳ್ತಾನ್ರಿ. ವಾ ವಿದ್ಯಾರ್ಥಿಗಳು ಸರಿಯಾಗಿ ಗಮನಿಸ್ಬೇಕು ಯಾವ ರೀತಿಯಾಗಿರ್ತಕ್ಕಂಥ ಉತ್ತರವನ್ನು ಕೊಡ್ತಾ ಇದ್ದಾನೆ ಬೀರ್ಬಲನಿಗೆ ತನ್ನ ಮಂತ್ರಿ, ಸಾರಿ ಅಕ್ಬರ್ನಿಗೆ ತನ್ನ ಮಂತ್ರಿ ಬೀರ್ಬಲ್ ಯಾವ ರೀತಿ ಆಗಿರ್ತಕ್ಕಂಥ ಉತ್ತರವನ್ನು ಕೊಡ್ತಾ ಇದ್ದಾನೆ. ಹೆಚ್ಚಾದರೆ ನೆಂಟರ ಮನೆಗೆ ಹೋಗ್ಯಾವ ಅಂತೇಳಿ ಅಂದ್ಕೊಳ್ರಿ. ಕಡಿಮೆಯಾದರೆ ನೆಂಟರು ಊರಿಗೆ ಹೋಗಿ ಅಂತ ಹೇಳಿ ಅಂದ್ಕೊಳ್ರಿ. ಕಮ್ಮಿ ಆದರೆ ಒಂದೊಮ್ಮೆ ಕಾಗೆಗಳು ಲೆಕ್ಕ ಹಾಕುವಾಗ, ಹೆಚ್ಚಾದರೆ ಪರಸ್ಥಳದಿಂದ ಬೇರೆ ಕಡೆಗೆ ಇರ್ತಕ್ಕಂಥ ಕಾಗೆಗಳು ಅವ್ರ ನೆಂಟರ ಮನೆಗೆ ನಮ್ಮ ದೆಹಲಿಗೆ ಬಂದಾವ ಅಂತ ಹೇಳಿ ನೀವು ಅನ್ಕೋರಿ ಅಂತ ಹೇಳ್ಬಿಡ್ತಾನ್ರಿ. ಆಗ ಇಂತಹ ಒಂದು ಏನಪ್ಪ ಅಂದರೆ ಮಾತನ್ನು ಕೇಳಿ, ಇಂತಹ ಬೀರ್ಬಲನ ಜಾಣ ಉತ್ತರವನ್ನು ಕೇಳಿ ತನ್ನ ರಾಜ ಏನಪ್ಪ ಅಂದರೆ ಅಕ್ಬರ್ ಬಾದಶಾನಿಗೆ ಬಹಳ ಖುಷಿಯಾಗುತ್ತೆ. ನಗ್ತಾ ಹೇಳ್ತಾನೆ, ಬೀರ್ಬಲ್ ನೀನು ಸಾಮಾನ್ಯವನಲ್ಲಪ್ಪ, ಬಹಳ ಉತ್ತಮವಾದ ಉತ್ತರವನ್ನು ಕೊಟ್ಟು ನನ್ನನ್ನು ಸಮಾಧಾನ ಪಡಿಸಿದ್ಯಾ ಅಂತಕೊಂಡು ಹೇಳಿ ಆ ರಾಜನಿಗೆ ಬಹಳ ಖುಷಿಯಾಗಿ ಏನು ಮಾಡ್ತಾನಪ್ಪ ಅಂದರೆ ಆ ಮಂತ್ರಿಗೆ ಏನು ಮಾಡ್ತಾನಪ್ಪ ಅಂದರೆ ಬೀರ್ಬಲ್ನಿಗೆ ಚಿನ್ನದ ಹಾರದ ಉಡುಗೊರೆಯನ್ನು ನೀಡಿ ಏನಪ್ಪ ಅಂದರೆ ಗೌರವಿಸ್ತಾನೆ ಅಂತಕ್ಕಂಥ ಒಂದು ವಿಚಾರ. ಅಲ್ಲಿರ್ತಕ್ಕಂತಹ ನೆರೆದಿರ್ತಕ್ಕಂಥ ಎಲ್ಲ ಮಂತ್ರಿಗಳು ಎಲ್ಲರೂ ಸೇರಿಕೊಂಡು ಆ ಬೀರ್ಬಲ್ನ ಜಾಣ್ಮೆಯ ಉತ್ತರಕ್ಕೆ ಏನಪ್ಪ ಅಂದರೆ ಶಭಾಸ್ ಅಂತೇಳಿ ಏನಪ್ಪ ಅಂದರೆ ಚಪ್ಪಾಳೆ ಹಾಕ್ಬಿಡ್ತಾರೆ ಅಂತಕ್ಕಂತಹ ಒಂದು ವಿಚಾರನ ಹೇಳ್ತಾ ಇಲ್ಲಿಗೆ ಏನಾಗುತ್ತಂದರೆ ವಿದ್ಯಾರ್ಥಿಗಳೇ, ನಿಮ್ಮ ಪಠ್ಯಪುಸ್ತಕದಲ್ಲಿ ಬರ್ತಕ್ಕಂತಹ ಪಾಠ 5 ಕಾಗೆಗಳೆಷ್ಟು ಅಂತಕ್ಕಂತಹ ಪಾಠ ಇಲ್ಲಿಗೆ ಮುಕ್ತಾಯವಾಗುತ್ತದೆ. ಮತ್ತು ಈ ಪಾಠದಲ್ಲಿ ಬಂದಿರತಕ್ಕಂತಹ ಪಾಠದ ಪ್ರಶ್ನೋತ್ತರಗಳು, ಜೊತೆಗೆ ಆ ಪಾಠದಲ್ಲಿ ಬಂದಿರತಕ್ಕಂತಹ ಪದಗಳರ್ಥ ಹಾಗೂ ಕೆಲವು ವ್ಯಾಕರಣ ಭಾಗಗಳನ್ನು ಕುರಿತು ನಾವು ಮತ್ತೆ ಮುಂದಿನ ತರಗತಿಯಲ್ಲಿ ತಿಳಿದುಕೊಳ್ಳೋಣ. ವಿದ್ಯಾರ್ಥಿಗಳೇ, ಮತ್ತೆ ನಾನು ಮುಂದಿನ ತರಗತಿಯಲ್ಲಿ ಮುಂದಿನ ವಾರ ಮತ್ತೆ ಸಿಗುವೆ. ಎಲ್ಲರಿಗೂ ನಮಸ್ಕಾರ.